ಚುಕ್ಕೋಡಿ ಪಟ್ಟಣದ ಶ್ರೀ ಸಾಯಿ ಪರಿವಾರ ಹಾಗೂ ಶ್ರೀ ಸಂಪಾದನಾ ಚರ್ಮೂರ್ತಿ ಮಠ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಚುಕ್ಕೋಡಿ ಪಟ್ಟಣದಾದ್ಯಂತ ಬಡಜನರಿಗೆ ಸುಮಾರು 2500 ಆಹಾರದ ಪ್ಯಾಕೆಟ್ಗಳನ್ನು ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಗದೀಶ್ ಕೌಟಿಗೆಮಠ್, ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಪಟ್ಟಣದ ಸಾಯಿ ಪರಿವಾರ ಹಾಗೂ ಶ್ರೀಮಠದಿಂದ ಚುಕ್ಕೋಡಿ ಪಟ್ಟಣದಲ್ಲಿ ಲಾಕ್ಡೌನ್ ಇರುವುದರಿಂದ ಆಯಾ ವಾರ್ಡ್ನಲ್ಲಿಯ ಆಯ್ದ ಬಡಜನರನ್ನು ಗುರುತಿಸಿ ನಮ್ಮ ಕಾರ್ಯಕರ್ತರಿಂದ ಪ್ರತಿದಿನ ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬರುವ ದಿನಗಳಲ್ಲಿ ಜನರ ಅನುಕೂಲಕ್ಕಾಗಿ ಸುಮಾರು 5,000 ಆಹಾರದ ಪ್ಯಾಕೆಟ್ ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಚುಕ್ಕೋಡಿ ನಗರದಲ್ಲಿ ಕೊರೋನಾ ವೈರಸ್ ನಿಂದಾಗಿ ನಡೆದಿರತಕ್ಕಂಥ ಈ ಒಂದು ಲಾಕ್ಡೌನ್ ನಿಮಿತ್ತವಾಗಿ ಊರಿನ ಬಡಜನರ ಏರಿಯಾಗಳಲ್ಲಿ ಅವರ ಸ್ವಂತ ಉದ್ಯೋಗ ಎಲ್ಲ ಬಂದ್ ಆಗಿದ್ದ ಕಾರಣಕ್ಕಾಗಿ ಇವತ್ತು ಚುಕ್ಕೋಡಿಯ ಲಿಂಗಾಯತ್ ಸಮಾಜ ಹಾಗೂ ಶ್ರೀ ಚರ್ಮೂರ್ತಿ ಮಠ ಹಾಗೂ ಸಾಯಿ ಸೇವಾ ಪರಿವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಚುಕ್ಕೋಡಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಿಟಿ ಇರ್ಬೋದು ಹಾಗೂ ಗುಂಡೇಸರ್ ಅವರ ಇನ್ಸ್ಟಿಟ್ಯೂಷನ್ ಕುಂದಕುಂದಾಚಾರ್ಯ ಇರ್ಬೋದು ಹಾಗೂ ಇವತ್ತು ಮಗದುಮ್ ಅವರು ಇರ್ಬೋದು ಹಾಗೂ ಸಿ ಎಲ್ ಇ ಸಂಸ್ಥೆ ಇರ್ಬೋದು ಹಾಗೂ ಕಿರಣ್ ಗ್ಯಾಸ್ ವಿತರಕರ ವತಿಯಿಂದ ಇವರೆಲ್ಲರ ಒಂದು ಸಂಯೋಗದಿಂದಾಗಿ ಇವತ್ತು ಊರಿನ ಸುಮಾರು 10 ಏರಿಯಾಗಳಲ್ಲಿ ಇವತ್ತು ನಾವು ಸುಮಾರು 2,500 ಪ್ಯಾಕೆಟ್ಗಳನ್ನು ಮಾಡಿ ಅನ್ನ ನೀಡುವಂಥ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಪ್ರಯತ್ನ ನಿರಂತರವಾಗಿ ಎಲ್ಲಿವರೆಗೆ ಲಾಕ್ಡೌನ್ ಇರುತ್ತೆ ಅಲ್ಲಿವರೆಗೆ ಈ ಸೇವೆ ಕಂಟಿನ್ಯೂ ಆಗಿರುತ್ತೆ. ಅದೇ ಥರ ಸುಮಾರು ಇದು 2,500 5,000 ತನಕ ಹೋದ್ರೂ ಮಾಡುವಂಥ ಒಂದು ಇಚ್ಛಾಶಕ್ತಿ ಇವತ್ತು ಈ ನಮ್ಮ ಎಲ್ಲ ಯುವಕರಲ್ಲಿದೆ. ಅದೇ ರೀತಿ ಈ ಸಪ್ಲೈ ಮಾಡೋಕ್ಕೆ ಹೋಗುವಲ್ಲಿ ನಾನು ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರೂ ತಮ್ಮ ಸೆಲ್ಫಿ ಮಾಡ್ಕೊಳ್ಳೋದಾಗಲಿ ಅಥವಾ ಫೋಟೋ ತೆಗೆಸೋದಾಗಲಿ ಇದು ಒಂದು ರೀತಿಯಿಂದ ನಾವು ಜನರ ಅವಮಾನ ಮಾಡಿದಾಗ ಆಗ್ತದೆ. ಅದಕ್ಕೆ ದಯವಿಟ್ಟು ಆ ರೀತಿ ಯಾರೂ ಮಾಡಬಾರ್ದು ಅಂಥೇಳಿ ಈ ಒಂದು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೂ ತಮ್ಮ ಒಂದು ದಾನವನ್ನು ಹಣದ ರೂಪದಲ್ಲಿ ಕೊಡೋದಾಗಿದ್ದರೆ ಈ ಶ್ರೀಮಠದಲ್ಲಿ ಬಂದು ಸಲ್ಲಿಸ್ಬೋದು ಅಂಥೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನ ಈ ಥರದ ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಒಳ್ಳೆಯದಾಗಿ ಯಾರು ಅಸಹಾಯಕರದಾರ, ಯಾರು ಮನೆ ಕೆಲಸ ಮಾಡುವಂಥವ್ರದಾರ, ಯಾರು ಬಡ ವಿಧವೆಯರದಾರ, ಯಾರು ಇವತ್ತು ಮನೆ ಕೆಲಸ ಮಾಡಲಿಕ್ಕದಾರ ಆದ್ರೆ ತೊಂದರೆ ಏನಾಗಿದೆ ಇವತ್ತು ಅವರೆಲ್ಲ ಮನೆ ಕೆಲಸ ಮಾಡೋದನ್ನು ಬಿಡಿಸಿದಾರೀಗ ಅಂಥವ್ರಿಗೆಲ್ಲ ಭಾಳ ಸಮಸ್ಯೆ ಆಗ್ಯದ. ಅಂಥ ಬಡ ಜನರಿಗೆ ರಸ್ತೆ ಬದಿಯಲ್ಲಿ ಕೂರ್ತು ವ್ಯಾಪಾರ ಮಾಡುವಂಥ ಎಲ್ಲ ವರ್ತಕರಿಗೆ ತೊಂದರೆ ಆಗ್ಯದ. ಅಂಥವ್ರು ಈ ಆಹಾರದ ಉಪಯೋಗವನ್ನು ಮಾಡ್ಕೋಬೇಕಂಥೇಳಿ ಈ ಮೂಲಕ ಕೇಳ್ಕೊತೀನಿ. ಲಾಕ್ಡೌನ್ ಎಲ್ಲಿವರೆಗೆ ಇರುತ್ತೆ, ಈ ಆಹಾರದ ಸೇವೆ ಅಲ್ಲಿವರೆಗೆ ಇರ್ತದೆ, ಎಷ್ಟು ಜಾಸ್ತಿ ಆಕೈತಿ ಅಷ್ಟೆಲ್ಲ ಜನರಿಗೆ ಆಹಾರ ಪೂರೈಕೆ ಮಾಡುವ ಜವಾಬ್ದಾರಿಯನ್ನು ಚರ್ಮೂರ್ತಿ ಮಠ ಹಾಗೂ ಸಾಯಿ ಸೇವಾ ಪರಿವಾರ ಸಮಸ್ತವಾಗಿ ಹೊಣೆ ಹೊರತಾ ಇದೆ. ಈಗಾಗಲೇ ನಾವು ಚುಕ್ಕೋಡಿ ಪುರಸಭೆ ಎಲ್ಲ ಸದಸ್ಯರಿಗೆ ಈಗಾಗಲೇ ತಿಳಿಸಲಾಗಿದೆ, ಯಾರಿಗೆ ಮೆಡಿಕಲ್ ನೀಡದ ಮಂತ್ಲಿ ಬೇಸ್ಡ್ ಯಾವುದು ಉದ್ಯೋಗ ನಿಂತದ ಆದರೆ ಅವ್ರಿಗೆ ಟ್ಯಾಬ್ಲೆಟ್ ತೊಗೊಳ್ಳೋವಂಥ ಅಥವಾ ಇನ್ನಿತರ ವೈದ್ಯಕೀಯ ಸೌಲಭ್ಯ ಯಾರಿಗಿಲ್ಲ ಅಂಥವ್ರದ ಲಿಸ್ಟ್ ಮಾಡ್ರಂತೇಳಿ ಪ್ರತಿಯೊಬ್ಬ ಸದಸ್ಯರಿಗೆ ಈಗಾಗಲೇ ನಾವು ತಿಳಿಸಿಕೊಟ್ಟಲಾಗಿದೆ. ಆ ಪ್ರಕಾರ ಯಾರಿಂದ ಲಿಸ್ಟ್ ಬರ್ತೈತಿ ಮೆಂಬರಿಂದ ಹೌದಪ್ಪ ಅಂದ್ರೆ ಅದ ಜನಪ್ರತಿನಿಧಿ ಆಯಾ ವಾರ್ಡ್ದಿಂದ ಯಾರ್ಯಾರು ಬರ್ತಾರೆ ಅವ್ರ ಕಡೆಯಿಂದ ಲಿಸ್ಟ್ ತೊಗೊಂಡ್ಲಾಗಿ ಅವ್ರಿಗೆಲ್ಲರಿಗೂ ಔಷಧ ಕೊಡಿಸುವಂಥ ವ್ಯವಸ್ಥೆ ಸಾಯಿ ಸೇವಾ ಪರಿವಾರದಿಂದ ಮಾಡ್ತೀವಿ. ಬಾಲಗಜಾನ ಮಂಡಳ ಗಣಪತಿಪೇಟೆ ಚುಕ್ಕೋಡಿ ಇವರು ಇವ ಶ್ರೀಮಠದಿಂದ ಹಾಗೂ ಸಾಯಿ ಸೇವಾ ಪರಿವಾರದಿಂದ ಏನು ಅನ್ನ ಸಂತೃಪ್ತಿ ನಗರದಲ್ಲಿ ನಡೀತಾ ಇದೆ, ಬಾಲಗಜಾನ ಮಂಡಳದವರು ಇವತ್ತು 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಆ ಒಂದು ನಿಮಿತ್ತವಾಗಿ ನಾವು ಸಾಯಿ ಸೇವಾ ಪರಿವಾರ ಹಾಗೂ ಅನ್ನದಾನ ಸಮಿತಿಯವರೆಲ್ಲರೂ ಸೇರಿ ನಾವು ಬಾಲಗಜಾನ ಮಂಡಳ ಗಣಪತಿಪೇಟೆ ಚುಕ್ಕೋಡಿಯವರಿಗೆ ಅತೀವ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಸಂಘ ಸಂಸ್ಥೆಗಳು ಹಾಗೂ ಗಣಪತಿ ಮಂಡಳಿಗಳು ಈ ಒಂದು ಸೇವಾ ಕಾರ್ಯದಲ್ಲಿ ತಾವು ಭಾಗವಹಿಸ್ಬೇಕಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿರಂತರವಾಗಿ
ಹೀಗೆ ನಡೆಯುವುದಂತ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ನಂತರ ಮಾತನಾಡಿದ ಚರ್ಮೂರ್ತಿ ಮಠದ ಸಂಪಾದನಾ ಶ್ರೀಗಳು, ಜನರು ಲಾಕ್ಡೌನ್ ವೇಳೆಯಲ್ಲಿ ಸರ್ಕಾರ ನೀಡುವ ಆದೇಶವನ್ನು ಪಾಲಿಸಿ ಮನೆಯಿಂದ ಹೊರಬರದೆ ಸರ್ಕಾರ ಕರೋನಾದ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದರು. ಸಾಯಿ ಸೇವಾ ಪರಿವಾರ ಹಾಗೂ ಪುರಸಭೆ ಚರ್ಮೂರ್ತಿ ಮಠ ವತಿಯಿಂದ ಬಡ ಕುಟುಂಬಗಳಿಗೆ ಅನ್ನ ಸಂತರ್ಪಣೆ ಸಮಾರೋಹ ಕಾರ್ಯಕ್ರಮ ವಿತರಣೆ ಮಾಡ್ತಾ ಇದ್ದೇವೆ. ಇವತ್ತು ಕೊರೋನಾ ವೈರಸ್ದಿಂದ ಲಾಕ್ಡೌನ್ ಆಗಿ ಬಹಳಷ್ಟು ಬಡ ಕುಟುಂಬಗಳು ಸಂಕಷ್ಟದಲ್ಲಿವೆ. ಆ ಕುಟುಂಬಗಳಿಗೆ ಒಂದು ಹೊತ್ತಾದರೂ ಪ್ರಸಾದ ಸಿಗಲಿ ತಿಳ್ಕೊಂಡು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಇವತ್ತು ನಮ್ಮ ವೀರಶತ್ರು ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಪ್ರಸಾದ ವಿತರಣೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಇದನ್ನು ನಡೆಸ್ತಾ ಇದ್ದಾರೆ. ಆಹಾರವನ್ನು ತಯಾರು ಮಾಡುವುದು, ಅದನ್ನು ವಿತರಣೆ ಮಾಡ್ತಕ್ಕಂಥ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇಂದಿನ ನಿರ್ಮಾಣದಲ್ಲಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ವೀರಶೈವ ತರುಣ ಸಂಘದ ಯುವಕರು, ಶೇಖ ಚಿತ್ತೋಡಿಗಿ ಹಾಗೂ ಸಾಯಿ ಸೇವಾ ಪರಿವಾರದವರು ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಬಸವ ಕೃಪೆ ಇರಲಿ ಅಂತಕ್ಕಂಥ ಮಾತು ಹೇಳ್ತಾ, ಇವತ್ತು ಈ ಕೊರೋನಾ ವಿರುದ್ಧವಾಗಿ ಬಹಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ, ಶ್ರಮ ವಹಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿ, ವೈದ್ಯಾಧಿಕಾರಿಗಳು, ಪುರಸಭೆ ಸಿಬ್ಬಂದಿ, ಪತ್ರಕರ್ತರು ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ಬಹಳಷ್ಟು ಪ್ರಾಮಾಣಿಕ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಹಕಾರ ಕೊಡಬೇಕು. ಜೊತೆಗೆ ನಮ್ಮ ಸರ್ಕಾರ ಕೂಡ ಬಹಳಷ್ಟು ನಿಯಮಗಳನ್ನು ಮಾಡಿದೆ. ಈ ನಿಯಮಗಳನ್ನು ನಾವೆಲ್ಲ ಪಾಲಿಸ್ಬೇಕು ಕಡ್ಡಾಯವಾಗಿ. ದಯವಿಟ್ಟು ಮನೆಯಿಂದ ಹೊರಗೆ ಬರೋಕ್ಕೆ ಹೋಗಬಾರ್ದು, ಲಕ್ಷ್ಮಣ ರೇಖೆ ದಾಟಬಾರ್ದು. ಯಾಕಂದರೆ ನಮ್ಮ ಸಲುವಾಗಿನೇ ಸರ್ಕಾರ ನಿಯಮಗಳನ್ನು ಮಾಡಿದೆ, ಸರ್ಕಾರ ನಮ್ಮ ಸಲುವಾಗಿ. ಅದಕ್ಕಾಗಿ ಅವರು ಏನು ನಿಯಮಗಳನ್ನು ಮಾಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಪಾಲಿಸಬೇಕು. ಅಂದಾಗ ಮಾತ್ರ ಇದು ಕೊರೋನಾ ನಿರ್ನಾಮ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಶರಣರು ಜನರು ಇದನ್ನು ಸರಿಯಾಗಿ ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಈ ನಿಯಮವನ್ನು ಪಾಲಿಸಬೇಕು ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಾಯಿ ಸೇವಾ ಪರಿವಾರ ಹಾಗೂ ಚುಕ್ಕೋಡಿ ಚರ್ಮೂರ್ತಿ ಮಠದಿಂದ ನಡೆಯುತ್ತಿರುವ ಅನ್ನದಾಸೋಹಕ್ಕೆ ಬಾಲ್ ಗಜಾನನ್ ಮಂಡಳ ವತಿಯಿಂದ 1,00,000 ರೂಪಾಯಿ ನೀಡುವುದಾಗಿ ಗಣ್ಯ ವ್ಯಾಪಾರಸ್ಥ SS ಕವಲಾಪುರ ಹೇಳಿದರು. ಶ್ರೀ ಬಾಲ್ ಗಜಾನನ್ ಮಂಡಳ ಗುರುವಾರಪೇಟೆ ಚಿಕ್ಕೋಡಿ ಇವರ ವತಿಯಿಂದ 1,00,000 ರೂಪಾಯಿಯನ್ನು ಅನ್ನದಾನಗೆ ಕೊಡಲಾಗಿದೆ. ಸಾಯಿ ಸೇವಾ ಪರಿವಾರದ ಸದಸ್ಯರು, ಪುರಸಭಾ ಸದಸ್ಯರು, ಚರ್ಮೂರ್ತಿ ಮಠದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿಯ ಬಡ ಕುಟುಂಬಗಳಿಗೆ ನಾವು ಇವತ್ತಿನಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಸದರಿ ಊಟದ ವ್ಯವಸ್ಥೆಯನ್ನು ಬಡ ಕುಟುಂಬದವರು ಲಾಭ ಪಡೆಯಬೇಕಾಗಿ ವಿನಂತಿ. ಹಾಗೂ ಕರೋನಾ ಈ ಮಹಾಮಾರಿ ರೋಗದ ಅರ್ಥವನ್ನು ತಿಳಿದುಕೊಂಡು ಯಾರೂ ಮನೆಯಿಂದ ಹೊರಗೆ ಬರಬಾರ್ದು. ಏನು ಹೆಚ್ಚು ಕಮ್ಮಿ ಊಟ ಬೇಕಾದರೆ ನಮಗೆ ಹೇಳ್ರಿ, ನಾವು ತಂದು ಕೊಡ್ತೇವೆ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ಎಲ್ಲರೂ ತಮ್ಮ ಮನೆಯಲ್ಲಿ ಇರಬೇಕಂತ ಹೇಳ್ತೇನೆ.